ಹಲೋ ಫ್ರೆಂಡ್ಸ್, ತುಂಬ ದಿನ ಆಗೋಗಿತ್ತು ನಾನು ವಿಡಿಯೋ ಮಾಡಿ. ತುಂಬ ಜನ ಕೇಳ್ತಾಯಿದ್ರು ಏನು ಸರ್ ವಿಡಿಯೋನೇ ಮಾಡ್ತಾಯಿಲ್ಲ ಅಂತ. ಇವತ್ತು ಒಳ್ಳೊಳ್ಳೆ ಅಕ್ಕಿಗಳ್ದು ವಿಡಿಯೋ ಮಾಡಿದ್ದೀನಿ. ಪಟ್ಟಗಳೆಲ್ಲವೆಲ್ಲ ಸೇಲ್ಗಿರೋ ಪಟ್ಟಗಳು, ತುಂಬ ಒಳ್ಳೆ ಲೈನಲ್ಲಿ ಬಂದಿರೋ ಪಟ್ಟಗಳು, ಎಲ್ಲ ಒಂದೊಂದೇ ಡೀಟೇಲ್ ಹೇಳ್ತೀನಿ ಫ್ರೆಂಡ್ಸ್. ವಿಡಿಯೋ ನೋಡಿ ಎಲ್ಲದೂ ಡೀಟೇಲ್ ಹೇಳ್ತೀನಿ. ಮತ್ತು ಫ್ರೆಂಡ್ಸ್, ಇನ್ನೊಂದು ಹೇಳೋದು ಮರ್ತುಬಿಟ್ಟೆ, ಈ ವರ್ಷ ತುಂಬ ಜನ ಅಕ್ಕಿ ಇಸ್ಕೊಂಡೋದವ್ರ ಹತ್ರ ಚೆನ್ನಾಗಿ ಬಂದಿದೆ ಟೈಮು. ಒಬ್ಬರ ಹತ್ರ 6 ಗಂಟೆ ಆಡಿದೆ, ಒಬ್ಬರ ಹತ್ರ 7 ಗಂಟೆ ಆಡಿದೆ, ಒಬ್ಬರ ಹತ್ರ 8 ಗಂಟೆ ಚಿಲ್ಲರೆ ಆಡಿದೆ. ನಾನು ದಯವಿಟ್ಟು ಅವ್ರಿಗೆ ಏನು ಕೇಳ್ಕೊತೀನಿ ಅಂದರೆ, ದಯವಿಟ್ಟು ಸರ್ ಅಕ್ಕಿ ನೀವು ಆಡಿರೋದು ನನಗೆ ಹೇಳಿದ್ದೀರಾ, ಒಂದು ಚಿಕ್ಕ ವಿಡಿಯೋ ಮಾಡಿ ಕಳಿಸಿ, ಆ ವಿಡಿಯೋ ನಾನು ಹಾಕ್ತೀನಿ. ಯಾರ್ಯಾರು ಅಕ್ಕಿ ಇಸ್ಕೊಂಡಿದ್ದೀರಾ ನಮ್ಮ ಹತ್ರ, ಯಾರ್ಯಾರು ಆಡಿಸಿದ್ದೀರಾ, ಒಂದು ಚಿಕ್ಕ ವಿಡಿಯೋ ಮಾಡಿಬಿಟ್ಟು ಕಳಿಸಿ, ನಿಮ್ಮ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋಲ್ಲಿ ಹಾಕ್ತೀನಿ. ಫ್ರೆಂಡ್ಸ್, ನಂದು ರೆಗ್ಯುಲರ್ ಆಗಿ ವಿಡಿಯೋ ನೋಡ್ತಾ ಇದ್ದರೆ ನೀವು ಈ ಪಟ್ಟಗಳದ್ದು ಫೋಟೋ ನೋಡಿರ್ತೀರಾ, ವಿಡಿಯೋ ನೋಡಿರ್ತೀರಾ. ಒಂದು ರೋಷನ್ ಪಟ್ಟ, ಒಂದು ತಿರುವಲ್ ಪಟ್ಟ, ಎರಡು ಪಟ್ಟ ನಾನು ಒಟ್ಟಿಗೆ ಒಬ್ಬರೇ ಇಸ್ಕೊಂಡಿದ್ದರು. ಇನ್ನೂ ಅವಾಗ ಅದಕ್ಕೆ ಪುಕ್ಕಗಳು ಬಂದಿರಲಿಲ್ಲ ಕರೆಕ್ಟಾಗಿ. ರೆಕ್ಕೆ ನೋಡ್ಬೋದು ನೀವು, ಹಿಂಗೆ ನಾನು ವಿಡಿಯೋ ಮಾಡಾಕಿದ್ದು. ಈ ಪಟ್ಟನ ಒಬ್ಬರು ಇಸ್ಕೊಂಡೋಗಿದ್ದರು, ಇಸ್ಕೊಂಡೋಗಿ ಒಂದು ಸ್ವಲ್ಪ ದಿನದಲ್ಲಿ ಹಾರಾಗ್ಬಿಟ್ಟಿದ್ದಾರೆ. 5 ಗಂಟೆ 42 ನಿಮಿಷ ಅವ್ರ ಹತ್ರ ಪಟ್ಟ ಆಡಿದೆ, ತುಂಬ ಖುಷಿಯಾಗಿದ್ದಾರೆ ಅವ್ರು. ಅದಕ್ಕೇ ಅವ್ರದ್ದು ವಾಟ್ಸಪ್ದು ಡೀಟೇಲ್ ಹಾಕಿದ್ದೀನಿ ಅವ್ರು ಮಾಡಿರೋ ಮೆಸೇಜ್ನ. ಸರ್ ತುಂಬ ಥ್ಯಾಂಕ್ಸ್ ನೀವು ನನಗೆ ಇದು ಕಳಿಸಿರೋದಕ್ಕೆ, ವಾಟ್ಸಪ್ ಡೀಟೇಲ್ ಕಳಿಸಿರೋದಕ್ಕೆ. ದಯವಿಟ್ಟು ಒಂದು ಚಿಕ್ಕ ವಿಡಿಯೋ ಮಾಡಿ ಕಳಿಸಿ ಸರ್. ಫ್ರೆಂಡ್ಸ್, ಈ ಅಕ್ಕಿದು ನಾನು ಫೋಟೋ ಹಾಕಿದ್ದೆ, ವಿಡಿಯೋ ಹಾಕಿದ್ದೆ. ಈ ಅಕ್ಕಿ ಕಡ್ಡಿಬಾಲ ಕಟ್ಕೊಂಡು 8 ಗಂಟೆ ಆಡ್ತಾಯಿದೆ ಕನಕಪುರದಲ್ಲಿ 700 ಹತ್ರ. ಸರ್ ಒಂದು ಬೇಜಾರು ಮಾಡ್ಕೊಂಬಿಡಿ, 700 ಅವ್ರಿಗೆ ಹೇಳ್ತಾ ಇರೋದು. ನಿಮ್ಮ ನಂಬರ್ ನಾನು ಕಳ್ಕೊಂಬಿಟ್ಟಿದ್ದೀನಿ. ನನಗೊಂದು ದಯವಿಟ್ಟು ಈ ವಿಡಿಯೋ ನೀವು ನೋಡ್ತಾ ಇದ್ರೆ ಒಂದು ಮೆಸೇಜ್ ಮಾಡಿ, ಇಲ್ಲ ಒಂದು ಫೋನ್ ಮಾಡಿ, ಯಾಕಂದ್ರೆ ನಿಮ್ಮ ನಂಬರ್ ನಾನು ಕಳ್ಕೊಂಬಿಟ್ಟಿದ್ದೀನಿ. ದಯವಿಟ್ಟು ವಿಡಿಯೋ ನೋಡ್ತಾ ಇದ್ರೆ ಒಂದು ಫೋನ್ ಇಲ್ಲ ಮೆಸೇಜ್ ಮಾಡಿ ಸರ್. 700 ಇವರು ಬಂದುಬಿಟ್ಟು ತುಮಕೂರಿಂದ, ಇವ್ರ ಹತ್ರ ಒಂದು ತಾಮ್ರಲ್ ಪಟ್ಟ ಬಂದುಬಿಟ್ಟು 8 ಗಂಟೆ ಚಿಲ್ಲರೆ ಆಡಿದೆ, ಅದು ವಾಟ್ಸಪ್ಪಲ್ಲಿ ಕಳಿಸಿದ್ರು. ನಮಗೂ ತುಂಬ ಖುಷಿಯಾಗತ್ತೆ ಹಿಂಗೆ ಒಂದು ಕಡೆ ಆಡಿದೆ ನಮ್ಮ ಅಕ್ಕಿ, ಅವ್ರು ನಮ್ಗೆ ಫೋಟೋ ಕಳಿಸಿ ಇಲ್ಲ ಹಿಂಗೆ ಆಡ್ತು ಅಂತ ಒಂದು ಹೇಳಿದ್ರೆ ನಮಗೂ ತುಂಬ ಖುಷಿಯಾಗತ್ತೆ. ದಯವಿಟ್ಟು ಫ್ರೆಂಡ್ಸ್, ಯಾರು ಇಸ್ಕೊಂಡಿದ್ದೀರಾ ನಮ್ಮ ಹತ್ರ ಅಕ್ಕಿ ಆಡಮೇಲೆ ಒಂದು ಮಾತೇಳಿ, ಹಿಂಗೆ ಅಕ್ಕಿ ಆಡ್ತಾಯಿದೆ ಇಷ್ಟೊತ್ತು ಆಡಿದೆ ಅಂತ, ತುಂಬಾ ಖುಷಿಯಾಗತ್ತೆ ನಮಗೂ. ಫ್ರೆಂಡ್ಸ್, ಇದು ಧೂಮಾರೇಗ್ದಾರ ಪಟ್ಟ ಇದು. ಈ ಅಕ್ಕಿ ವರ್ಷ ಬಂದುಬಿಟ್ಟು 6:30 ರಿಂದ 7 ಗಂಟೆ ತನಕ ಆಡಿದೆ ಅಕ್ಕಿ ಇದು. 6:30 ರಿಂದ 7 ಗಂಟೆ ಆಡಿದೆ. ಇವೆಲ್ಲ ಲೇಟಾಗಿ ಆರಿಸಿರೋ ಅಕ್ಕಿಗಳು, ಇದನ್ನು ಓಡಿಸ್ಕೊಂಬಂದರೆ ಟೈಮ್ ಜಾಸ್ತಿ ಆಗುತ್ತೆ. 8 ಹತ್ತಿದೆ ಅಕ್ಕಿ, ಒಳ್ಳೆ ಚೆನ್ನಾಗಿ ಟೈಮಿಂಗ್ ಮಾಡಿದೆ, ಇನ್ನೂ ಟೈಮ್ ಜಾಸ್ತಿ ಆಗುತ್ತೆ. ಈ ಅಕ್ಕಿ ಆಡಿರೋದು ಬಂದ್ಬಿಟ್ಟು 6:30 ರಿಂದ 7 ಗಂಟೆ ತನಕ ಈ ಅಕ್ಕಿ ಆಡಿದೆ. ಒಳ್ಳೆ ಲೈನಲ್ಲಿ ಬಂದಿರೋ ಅಕ್ಕಿಗಳು ಇವೆಲ್ಲ, ಎಲ್ಲರಿಗೂ ಸಿಗಲಿ ಅಂದ್ಬಿಟ್ಟು ಸೇಲ್ ಮಾಡ್ತಾಯಿದ್ದೀವಿ ಅಕ್ಕಿಗಳನ್ನ. ಇದು ಯಾರಿಗಾರು ಬೇಕು ಅಂದರೆ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಮಾಡಿ. ಈ ಅಕ್ಕಿ ನೀವು ನನಗೆ ಗೊತ್ತಿರೋಂಗೆ ಇನ್ನೂ ಓಡಿಸ್ಕೊಂಬಂದರೆ 8:00 ರಿಂದ 9 ಗಂಟೆ ಅಂತೂ ಆರಾಮಾಗಾಡತ್ತೆ. 8:00 ರಿಂದ 9 ಗಂಟೆ ತನಕ ಆರಾಮಾಗಾಡತ್ತೆ ಅಕ್ಕಿ ಇದು. ಫ್ರೆಂಡ್ಸ್, ಇದು ಇವಾಗ ನಾನು ತೋರಿಸ್ದಂಗೆನೆ ಧೂಮಾರೇಗ್ದಾರ ಪಟ್ಟ, 7 ಕಲ್ಲಿ ಪಟ್ಟ, 7ನೇ ಗರಿ ಉದ್ರಿ ಹೊಸದು ಬಂದಿದೆ, 8ನೇ ಕಲ್ಲಿ ಉದುರಬೇಕು. ಈ ಪಟ್ಟ ಒಂದು 6:30 ರಿಂದ 7 ಗಂಟೆ ಆರಿದೆ. ಇನ್ನೂ ಓಡಿಸಿದ್ರೆ ಟೈಮ್ ಜಾಸ್ತಿ ಆಗುತ್ತೆ, ಓಡಿಸ್ಕೊಂಬರಬೇಕು, ಟೈಮ್ ಜಾಸ್ತಿ ಆಗುತ್ತೆ. ಶೇಪ್ ನೋಡ್ಬೋದು, ಒಳ್ಳೆ ಶೇಪಲ್ಲಿದೆ. ಗರಿಗಳು ಹೊಡೆದಿಲ್ಲ, ಯಾವ ಅಕ್ಕಿದು ಗರಿಗಳು ಹೊಡೆದಿಲ್ಲ ನಾವು, ಎಲ್ಲ ಅಕ್ಕಿದು ಗರಿಗಳಿದೆ. ಸುಮ್ಮನೆ ಗರಿ ಹೊಡೆದ್ರೆ ಇವಾಗ ಯಾರಾದರೂ ಇಸ್ಕೊಂಬಿಟ್ಟು ಅವ್ರ ಮನೆ ಮೇಲೆ ಆಡಿಸ್ಕೊಂಡು ರೆಡಿ ಮಾಡ್ಕೊಬೇಕಾದ್ರೂ ಆಗಲ್ಲ, ಅದಕ್ಕೇ ಗರಿಗಳು ಹೊಡೆದಿಲ್ಲ. ಆರಾಮಾಗಿ ನೀವು ಎತ್ಕೊಂಡು ನಿಮ್ಮ ಮನೆ ಮೇಲೆ ಆಡಿಸ್ಕೊಂಡು ರೆಡಿ ಮಾಡ್ಕೊಬೋದು ಅಕ್ಕಿನ. ಗೇಟೆಲ್ಲ ನೀಟಾಗಿ ಹತ್ತಿರೋ ಅಕ್ಕಿಗಳಿವೆಲ್ಲ, ಎದೆ ಆಗ್ಲ, ಗುಂಡು ತಲೆ, ಮೀಡಿಯಂ ಸೈಜ್ ಚೊಂಚು. ಶೇಪ್ ನೋಡ್ಬೋದು, ತುಂಬ ಒಳ್ಳೆ ಶೇಪು, ಒಳ್ಳೆ ಲೈನಲ್ಲಿ ಬಂದಿರೋ ಅಕ್ಕಿ ಇದು. ಫ್ರೆಂಡ್ಸ್, ಇವಾಗ ಏನು ನೋಡಿದ್ರೆ ಧೂಮಾರೇಗ್ದಾರ ಅದು ಕಣ್ಣಿದು. ಪುತ್ಲಿ ಸುತ್ತಲೂ ನೋಡ್ಬೋದು ಗ್ರೇ ಶೇಡು, ಅಗ್ಲ ಇದೆ. ಔಟ್ರಿಂಗ್ ಬ್ಲ್ಯಾಕು, ಬ್ಲ್ಯಾಕು ಅಗ್ಲ ಇದೆ, ಡಾರ್ಕ್ ಆಗಿದೆ. ಕಣ್ಣಲ್ಲಿ ನೀವು ಲೈಟ್ ಅನ್ನ ನೋಡ್ಬೋದು. ಚೋರಿ ಲೈನಲ್ಲಿ ಒಳ್ಳೆ ಅಕ್ಕಿ, ವೈಬ್ರೇಷನ್ ನೋಡ್ಬೋದು, ತುಂಬ ಒಳ್ಳೆ ವೈಬ್ರೇಷನ್ ಮಾಡುತ್ತೆ ಈ ಅಕ್ಕಿ. ಇನ್ನೂ ಓಡಿಸ್ಕೊಂಬಂದರೆ 8:00 ರಿಂದ 9 ಗಂಟೆ ತನಕ ಆರತ್ತೆ ಆರಾಮಾಗಿ. ಫ್ರೆಂಡ್ಸ್, ಇದು ನೋಡ್ಬೋದು ಗೇರುವ ಪಟ್ಟ, ಇದು ಒಳ್ಳೆ ಲೈನಲ್ಲಿ ಬಂದಿರೋದು. ಶೇಪ್ ನೋಡ್ಬೋದು ನೀವು, ಸ್ಟ್ಯಾಂಡಿಂಗ್ ಶೇಪಲ್ಲೇ ಗೊತ್ತಾಗ್ಬಿಡುತ್ತೆ ಅಕ್ಕಿಗಳು ಚೆನ್ನಾಗಿರೋ ಲೈನಲ್ಲಿ ಬಂದರೆ, ಒಳ್ಳೆ ಶೇಪಲ್ಲಿರುತ್ತೆ ಅಕ್ಕಿಗಳು. ಬಾಡಿ ಸ್ಟ್ರಕ್ಚರ್ ನೋಡಿ, ಕಂಪ್ಲೀಟ್
ಒಂದು ಶೇಪ್ ಸೂಪರ್ ಶೇಪಲ್ಲಿದೆ ಇದು. ಈ ಪಟ್ಟ ಬಂದು 4:30 to 5 o'clock ಆರಿದೆ, 4:30 to 5 o'clock ಆರಿದೆ ಇದು. ಈ ಪಟ್ಟನೂ ಸೇಲ್ಗಿದೆ. ಎಲ್ಲವೆಲ್ಲ ಇನ್ನೂ ಓಡಿಸ್ಕೊಂಡ್ರೆ ಟೈಮ್ ಜಾಸ್ತಿ ಆಗುವ ಅಕ್ಕಿಗಳು. ಇದು 4:30 to 5 o'clock ಆಡಿದೆ, ಇನ್ನೂ ಓಡಿಸ್ಕೊಂಡ್ರೆ ಇನ್ನೊಂದು 1.5 hours, 2 hours ಜಾಸ್ತಿ ಆಗುತ್ತೆ ಟೈಮು. ಇಲ್ಲ ಇನ್ನೂ ಜಾಸ್ತಿ ಆದ್ರೂ ಆಗ್ಬೋದು. ನಾವು ನಾರ್ಮಲಾಗೆ ಇವಾಗ ಎಷ್ಟು ಆಡಿದೆ ಅದು ಹೇಳ್ತಾ ಇದ್ದೀವಿ. ಇದು ಸೇಲ್ಗಿದೆ ಫ್ರೆಂಡ್ಸ್. ಇದು ಇವಾಗ ಏನು ಗೇರ್ವ ಪಟ್ಟ ತೋರಿಸ್ತಾ ಆ ಪಟ್ಟ ಇದು. ಇದು 9th ಕಲ್ಲಿ ಉದ್ರಿ 10th ಕಲ್ಲಿಗೆ ಬರ್ತಾ ಇದೆ. ಒಳ್ಳೆ ಲೈನಲ್ಲಿ ಬಂದಿರೋ ಪಟ್ಟ, ಗರಿ ಹೊಡೆದಿಲ್ಲ. ಗರಿಗಳು ನೋಡ್ಬೋದು, ತುಂಬ ಚೆನ್ನಾಗಿದೆ, ನೀಟಾಗಿದೆ. ಶೇಪ್ ನೋಡ್ಬೋದು, ಒಳ್ಳೆ ಶೇಪಲ್ಲಿದೆ. ಎದೆ ಆಗ್ಲ, ಗುಂತಲೆ ಮೀಡಿಯಂ ಸೈಜ್ ಚೋಂಚು. ಈ ಅಕ್ಕಿ 4:30 to 5 o'clock ಆರಿದೆ. ಇನ್ನೂ ಓಡಿಸ್ಕೊಂಡ್ರೆ ಇನ್ನೂ ಟೈಮ್ ಜಾಸ್ತಿ ಆಗುತ್ತೆ. ಏನಾರಿದೆ ಅದು ಹೇಳ್ತಾ ಇದ್ದೀನಿ. 4:30 to 5 o'clock ಇದು ಆರಿಬೋದು. ಇದು ಇವಾಗ ಏನು ನಾನು ಗೇರ್ವ ಪಟ್ಟ ತೋರಿಸಿ ಅದು ಕಣ್ಣು ಕಣ್ಣು ನೋಡ್ಬೋದು, ತುಂಬ ಚೆನ್ನಾಗಿದೆ. ಪುತ್ಲಿ ಸುತ್ತಲೂ ಬ್ಲ್ಯಾಕ್ ಶೇಡಿನಿದೆ, ಕಪ್ಪು ಡಾರ್ಕ್ ಆಗಿದೆ, ಎತ್ ಕಾಣತ್ತೆ. ಔಟ್ ರಿಂಗ್ ಬ್ಲ್ಯಾಕ್ ನೋಡ್ಬೋದು, ಡಾರ್ಕ್ ಆಗಿದೆ, ಅಗ್ಲ ಇದೆ, ಎತ್ ಕಾಣತ್ತೆ. ಇದು ಆಡಿಸ್ಕೊಳ್ಳೋಕ್ಕೆ ಒಳ್ಳೆ ಅಕ್ಕಿ ಇದು. ಇವತ್ತು ಫ್ರೆಂಡ್ಸ್ ಇವತ್ತು ಟೋಟಲ್ ಆಗಿ 3 ಧೂಮ ರೆಗ್ದಾರ್ಗಳಿರುತ್ತೆ. ಇದು ಧೂಮ ರೆಗ್ದಾರ್ ಗಂಡಿದು. ಈ ಗಂಡ ಬಂದ್ಬಿಟ್ಟು 7:30 ಆಡಿದೆ. ಇದು 7 to 7:30 ಈ ಗಂಡ ಆಡಿದೆ. ಇದೊಂದು ಸ್ವಲ್ಪ ಲೈಟಾಗಿ ಅಗ್ಲಬಲ್ಲ. ಏಟ್ ಗೀಟೆಲ್ಲ ತುಂಬ ಚೆನ್ನಾಗಿ ಮಾಡುತ್ತೆ. ಅಕ್ಕಿ ಗೇಟ್ಲಿನೂ ಜಾಸ್ತಿ ಇದೆ. ದೂರಾಪರ ಸಿಕ್ಕಾಪಟ್ಟೆ ಹೋಗಿ ಬರ್ತಾರತ್ತೆ. ತುಂಬ ಒಳ್ಳೆ ಲೈನಲ್ಲಿ ಬಂದಿರೋ ಅಕ್ಕಿ ಇದೂ. ಇದು ಸೇಲ್ಗಿದೆ 7 to 7:30 ಆರಾಮಾಗಿ ಆಡ್ಕೊಳತ್ತಿದ್ದು. ಈ ಅಕ್ಕಿನ ಓಡಿಸಿದ್ರೆ ಇದು ಟೈಮ್ ಜಾಸ್ತಿ ಆಗುತ್ತೆ. ರೆಕ್ಕೆ ಹೊಡೆದಿಲ್ಲ, ಗರಿಗಳೆಲ್ಲ ನೀಟಾಗಿದೆ. ಈ ಅಕ್ಕಿನೂ ಸೇಲ್ಗಿದೆ. ಗಣಪಟ ಇದು. ಇವಾಗೇನು ಧೂಮ ರೆಗ್ದಾರ್ ಗಂಡು ತೋರಿಸ್ದೆ, ಅದು ಒಂದು ಸೈಜ್ ಅಗ್ಲಬಲ್ಲ. ಇಲ್ಲಿ ನೋಡ್ಬೋದು ನೀವು, ಒಂದು ಸೈಜ್ ಅಗ್ಲಬಲ್ಲ. ಇದು ಅಗ್ಲ ಅಂದರೆ ತುಂಬ ಅಗ್ಲ ಅಲ್ಲ, ಒಂದು ಸೈಜು ಅಗ್ಲಬಲ್ಲ. ಗರಿಗಳೆಲ್ಲ ನೀಟಾಗಿದೆ. 9th ಕಲ್ಲಿ ಪಟ್ಟ ಇದು, 9th ಕಲ್ಲಿ ಪಟ್ಟ ಇದು. ಒಳ್ಳೆ ಶೇಪಲ್ಲಿದೆ ಈ ಅಕ್ಕಿ. ಬಂದ್ಬಿಟ್ಟು ಮೇಯ್ನು ಜಾತಿ ಮಾಡ್ಕೊಳಕ್ಕೂ ಒಳ್ಳೆ ಅಕ್ಕಿ, ಆಡಿಸ್ಕೊಳಕ್ಕೂ ಒಳ್ಳೆ ಅಕ್ಕಿ. ಯಾಕಂದರೆ ಕಣ್ಣು ತುಂಬ ಚೆನ್ನಾಗಿದೆ, ತೋರಿಸ್ತೀನಿ ಇವಾಗ ಕಣ್ಣು. ಅಕ್ಕಿ ನೋಡ್ಕೊಳ್ಳಿ, ಧೂಮ ರೆಗ್ದಾರು, 9th ಕಲ್ಲಿ ಗಣಪಟ ಇದು. ಇವಾಗೇನು ಧೂಮ ರೆಗ್ದಾರು ತೋರಿಸ್ತೆ ಅದ್ರ ಕಣ್ಣು, ನೀವು ಕಣ್ಣು ನೋಡ್ಬೋದು. ಆಡಿಸ್ಕೊಳಕ್ಕೂ ಒಳ್ಳೆ ಕಣ್ಣು, ಜಾತಿ ಮಾಡ್ಕೊಳಕ್ಕೂ ಒಳ್ಳೆ ಕಣ್ಣಿದು. ಪುತ್ಲಿ ಸುತ್ತಲೂ ಕಪ್ ಶೇಡು, ಅಗ್ಲ ಇದೆ, ಸುತ್ತಲೂ ಇದೆ. ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿದೆ, ಅಗ್ಲ ಇದೆ. ಚೋರಿ ಲೈನಲ್ಲೂ ಒಳ್ಳೆ ಅಕ್ಕಿ ಇದು. ಲೈಟಾಗೆ ಅನರಿ ಇದೆ. ತುಂಬ ಒಳ್ಳೆ ಲೈನಲ್ಲಿ ಬಂದಿರೋ ಅಕ್ಕಿ ಇದು ಫ್ರೆಂಡ್ಸ್. ಇದೆಲ್ಲ ನಮ್ಮ ಮನೆಯದು ಮಕ್ಷಿ ಲೈನ್ದಿದ್ದು. ಆ್ಯಕ್ಚುಲಾಗಿ ಈ ಲೈನನ್ನು ನಾವು ಕೊಡ್ತಾ ಇರಲಿಲ್ಲ ಆಚೆ. ಇವಾಗ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ನಮ್ಮ ಹತ್ರ ಈ ಲೈನಲ್ಲಿ. ಎಲ್ಲರಿಗೂ ಸಿಗಲಿ, ಎಲ್ಲರೂ ಆರಿಸ್ಲಿ ಅಂದ್ಬಿಟ್ಟು ಕೊಡ್ತಾರದಿದ್ದು. ಯಾರಿಗಾರು ಬೇಕು ಅಂದರೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. 2:30 ಪಟ್ಟ ಅಕ್ಕಿ ಬಿಟ್ಟಿಲ್ಲ ಇದು, ಓಡಿಸೂ ಇಲ್ಲ, ಅಕ್ಕಿ ಆಚೆನೂ ಬಿಟ್ಟಿಲ್ಲ. ಆರಾಮಾಗಿ ಯಾರು ಹೊಸದಾಗೆ ಬಿಡೋಂಗಿದ್ರೆ ಆರಾಮಾಗಿ ಬಿಟ್ಕೊಂಡು ಕಳ್ಳ ಮಾಡ್ಕೊಬೋದು ಈ ವರ್ಷಕ್ಕೆ. ಮುಂದಿನ ವರ್ಷಕ್ಕದು ತುಂಬ ಒಳ್ಳೆ ಅಕ್ಕಿ ಇದು. ನನಗೆ ಗೊತ್ತಿರಂಗೆ ಮಿನಿಮಮ್ 8 to 9 o'clock ಮೇಲೆ ಮುಂದಿನ ವರ್ಷಕ್ಕೆ ಒಳ್ಳೆ ಅಕ್ಕಿ ಇದು. ವರ್ಷ ವರ್ಷನೂ ಟೈಮ್ ಜಾಸ್ತಿ ಆಗತ್ತದು. 8 to 9 o'clock ಆರಾಮಾಗಿ ಆಡಿಸ್ಕೊಬೋದು ಅಕ್ಕಿ. ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಈ ಅಕ್ಕಿ ಮೇಲೆ. 100% ಕಾನ್ಫಿಡೆನ್ಸ್ ಇದೆ ನಮಗೆ. ಇದು ನಮ್ಮ ಮನೆಯದು ಹಳೆ ಮಕ್ಷಿಗಳ ಲೈನ್ ಇದು. ಆ್ಯಕ್ಚುಲಾಗಿ ಯಾರಿಗೂ ಕೊಡ್ತಾ ಇರಲಿಲ್ಲ, ಇವಾಗ ಕೊಡ್ತಾ ಇದ್ದೀವಿ. ಇದು ಬೇಕು ಅಂದರೆ ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಇದು ಇವಾಗ ಏನು ಮಕ್ಷಿ ಪಟ್ಟ ತೋರಿಸ್ದೆ ಅನ್ನೋದು ಗರಿಗಳು. 7:30 ಪಟ್ಟ ಇದು ನೋಡ್ಬೋದು. ತುಂಬ ಕೆಂಪಿದೆ ಗರಿಗಳಲ್ಲಿ, ತುಂಬ ಕೆಂಪಿದೆ. ನಮ್ಮ ಲೈನಲ್ಲಿ 2 ಥರ ಬರುತ್ತೆ, ಒಂದು ಕೆಂಪು ಬರುತ್ತೆ, ಒಂದು ಸಬ್ಜಾ ಬಣ್ಣದಲ್ಲಿ ಬರುತ್ತೆ ಮಕ್ಷಿಗಳಲ್ಲಿ. ಇದು ನೋಡ್ಬೋದು ಗರಿ ಶೇಪೆಲ್ಲ ಅಕ್ಕಿ ಇದು. ತುಂಬ ಒಳ್ಳೆ ಅಕ್ಕಿ ಇದು, ಒಳ್ಳೆ ಲೈನಲ್ಲಿ ಬಂದಿರೋ ಅಕ್ಕಿ. ಶೇಪ್ ನೋಡ್ಬೋದು,
ಒಳ್ಳೆ ಶೇಪಲ್ಲಿ ಇದೆ, ಎದೆ ಅಗಲ, ಗುಂಡ್ತಲೆ ಮೀಡಿಯಂ ಸೈಜ್ ಚೊಂಚು, ಇವಾಗ ಏನು ಮಕ್ಷಿ ತೋರಿಸ್ದೆ ಅದು ಕಣ್ಣಿದು ಮೀಡಿಯಂ ಸೈಜ್ ಪುತ್ಲಿ, ಪುತ್ಲಿ ಸುತ್ತಲೂ ಗ್ರೇ ಶೇಡ್ ಇದೆ, ಔಟ್ ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ಎತ್ ಕಾಣತ್ತೆ. ಇದನ್ನು ಹಾಕಿ ದೊಡ್ಡದು ಆಗ್ತಾ ಆಗ್ತಾ ಕಣ್ಣಲ್ಲಿ ಇನ್ನೂ ನಿಮಗೆ ಡಿಫ್ರೆನ್ಸ್ ಗೊತ್ತಾಗತ್ತೆ. ಇವಾಗಲೂ ಕಣ್ಣಲ್ಲಿ ಒಳ್ಳೆ ವೈಬ್ರೇಷನ್ ಇದೆ. ಫ್ರೆಂಡ್ಸ್, ಇದು ಇನ್ನೊಂದು ಧೂಮಾ ರೆಗ್ದಾರು, ಏಳು ಕಲ್ಲಿ ಪಟ್ಟ ಇದು. ಇದೊಂದು 6:30-7 ಗಂಟೆ ಆಡಿದೆ ಅಕ್ಕಿ. ಶೇಪ್ ನೋಡಿ, ಒಳ್ಳೆ ಶೇಪಲ್ಲಿದೆ, ಸ್ಟ್ಯಾಂಡಿಂಗ್ ಸ್ಟೈಲ್ ಚೆನ್ನಾಗಿದೆ, ಎದೆ ಅಗಲ, ಗುಂಡ್ತಲೆ ಮೀಡಿಯಂ ಸೈಜ್ ಚೊಂಚು. 6:30-7 ಗಂಟೆ ಆಡಿರೋ ಅಕ್ಕಿ ಇದು. ಇನ್ನು ಓಡಿಸ್ಕೊಂಡ್ರೆ ಇನ್ನೂ ಟೈಮ್ ಜಾಸ್ತಿ ಆಗುತ್ತೆ. ಈ ಅಕ್ಕಿನೂ ಸೇಲ್ಗಿದೆ. ಫ್ರೆಂಡ್ಸ್, ಇವಾಗ ಏನು ತೋರಿಸ್ತೇನೆ ನಾನು, ಧೂಮಾ ರೆಗ್ದಾರು, ಏಳು ಕಲ್ಲಿ ಅಕ್ಕಿ ಇದು, ಏಳು ಕಲ್ಲಿ ಪಟ್ಟ ಇದು. ಶೇಪ್ ನೋಡ್ಬೋದು, ಒಳ್ಳೆ ಶೇಪಲ್ಲಿದೆ, ಗರಿಗಳು ಚೆನ್ನಾಗಿದೆ, ಆರಾಮಾಗಿ ಓಡಿಸ್ಕೊಬೋದು ನೀವು. ಏಟೆಲ್ಲ ಹತ್ತಿದೆ ಅಕ್ಕಿ. ಎದೆ ಅಗಲ, ಗುಂಡ್ತಲೆ ಮೀಡಿಯಂ ಸೈಜ್ ಚೊಂಚು. ಇದು ನೋಡಿ ಫ್ರೆಂಡ್ಸ್, ಈ ಧೂಮಾ ರೆಗ್ದಾರ್ ಕಣ್ಣು ನೋಡಿ, ಇದು ಆಡಿಸ್ಕೊಳ್ಳೋ ಅಕ್ಕಿ ಇದು. ಒಂದು ಸ್ವಲ್ಪ ಬಾದಾಮಿ ಶೇಡ್ ಕಣ್ಣಿದು, ಪುತ್ಲಿ ಸುತ್ತಲೂ ನೋಡಿ ಗ್ರೇ ಶೇಡು ತುಂಬ ಚೆನ್ನಾಗಿದೆ, ಔಟ್ ರಿಂಗ್ ಬ್ಲ್ಯಾಕು ಚೆನ್ನಾಗಿದೆ. ತುಂಬ ಅಂದರೆ ಕಮ್ಮಿ ಲೈಟ್ ಅನ್ನ ರೀ, ಚೋರಿ ಲೈನಲ್ಲಿ ಒಳ್ಳೆ ಅಕ್ಕಿ ಇದು. ಈ ಅಕ್ಕಿ ಮುಂದಿನ ವರ್ಷಕ್ಕೆ ಒಳ್ಳೆ ಲಾಂಗ್ ಟೈಮ್ ಮಾಡ್ಕೊಬೋದು. ಆಡಿಸ್ಕೊಳ್ಳೋ ಅಕ್ಕಿ ಕಣ್ಣಿದು, ವೈಬ್ರೇಷನ್ ಎಲ್ಲ ತುಂಬ ಚೆನ್ನಾಗಿದೆ ಕಣ್ಣಲ್ಲಿ. ಇದು ತಿರಾಲ್ ಪಟ್ಟ ಇದು, ಇವಾಗಲೇ ನೋಡ್ಬೋದು ಶೇಪು, ಸ್ಟ್ಯಾಂಡಿಂಗ್ ಸ್ಟೈಲ್ ಎಲ್ಲ ತುಂಬ ಚೆನ್ನಾಗಿದೆ, ತುಂಬಾ ಒಳ್ಳೆ ಲೈನ್ ಅಕ್ಕಿದಿದ್ದು. 2:30 ಕಲ್ಲಿ ಪಟ್ಟ ಇದೆ ಇವಾಗ. ಈ ಲೈನಲ್ಲಿ ನಮ್ಮ ಹತ್ರ ಏನಿಲ್ಲ, ನಾನು 10 ಗಂಟೆ ಮೇಲೆ ಆರಾಮಾಗಿ ಆಡಿದೆ ಅಕ್ಕಿಗಳು. ಈ ಪಟ್ಟ ಇನ್ನೂ ಒಂದು ಸತಿನೂ ಆಚೆ ಬಿಟ್ಟಿಲ್ಲ ನಾವು. ಇವಾಗ 2:30 ಕಲ್ಲಿ ಪಟ್ಟ ಆರಾಮಾಗಿ ಎತ್ಕೊಂಡೋಗಿ ನೀವು ಆಡಿಸ್ಕೊಂಡು ರೆಡಿ ಮಾಡ್ಕೊಬೋದು. ಮುಂದಿನ ವರ್ಷಕ್ಕೆ ತುಂಬ ಒಳ್ಳೆ ಅಕ್ಕಿ ಇದು. ಇವಾಗ ಏನು ತಿರಾವಲ್ ಪಟ್ಟ ತೋರಿಸ್ದೆ ಅದ್ರ ಗರಿಗಳು, 2:30 ಕಲ್ಲಿ ಪಟ್ಟ. ಇನ್ನು ಅಕ್ಕಿ ಓಡಿಸೂ ಇಲ್ಲ, ಬಿಟ್ಟು ಇಲ್ಲ ಆಚೆ, ಆರಾಮಾಗಿ ಎತ್ಕೊಂಡೋಗಿ ರೆಡಿ ಮಾಡ್ಕೊಂಡು ಆಡಿಸ್ಕೊಂಬೋದು ನೀವು. ಗರಿಗಳು ನೋಡಿ ತುಂಬ ಚೆನ್ನಾಗಿದೆ. ಅಕ್ಕಿ ಶೇಪ್ ನೋಡಿ, ಒಳ್ಳೆ ಶೇಪಲ್ಲಿದೆ. ಎದೆ ನೋಡಿ, ಇವಾಗಲೇ ಒಳ್ಳೆ ಅಗಲ ಇದೆ. ತಲೆ ಶೇಪು ತುಂಬ ಚೆನ್ನಾಗಿ ಬಂದಿದೆ, ನೀವು ಅಬ್ಸರ್ವ್ ಮಾಡ್ಬೋದು. ತಲೆ ಶೇಪು, ಗುಂಡ್ತಲೆ ಮೀಡಿಯಂ ಸೈಜ್ ಚೊಂಚು. ಇವಾಗ ಏನು ನನ್ನ ತಿರಾಲ್ ಪಟ್ಟ ತೋರಿಸ್ದೆ ಅದು ಕಣ್ಣಿದು. ಇವತ್ತು ಮೇನ್ ಏನಂದರೆ ಸಾಯಂಕಾಲ ಆಗ್ಬಿಟ್ಟಿದೆ, ಬಿಸಿಲಿಲ್ಲ, ಕಣ್ಗಳು ಶೇಡು ತುಂಬ ಕಮ್ಮಿ ಕಾಣಿಸ್ತದೆ. ಯಾಕಂದರೆ ಮೇನು ಲೈಟ್ದು ಕ್ಲಾರಿಟಿ ಇಲ್ಲ ಇವತ್ತು. ಅಕ್ಕಿಗಳ್ದು ವೀಡಿಯೋ ನೋಡಿರಿ, ಬಂದಿವು, ಕ್ಲಾರಿಟಿ ಕಮ್ಮಿ ಕಾಣಿಸ್ತಾ ಇತ್ತು ಇವತ್ತು. ಅದೇನಕ್ಕಂದರೆ ಮೋಡ ತುಂಬ್ಕೊಂಡಿದೆ, ಆ ಟೈಮಲ್ಲಿ ವೀಡಿಯೋ ಮಾಡ್ತೀನಿ ನಾನು. ಈ ಪುತ್ಲಿ ಸುತ್ತಲೂ ನೋಡ್ಬೋದು ಗ್ರೇ ಶೇಡ್ ಚೆನ್ನಾಗಿ ಎತ್ಕಾಣ್ತಾ ಇದೆ, ಔಟ್ರು ಬ್ಲ್ಯಾಕ್ ನೋಡ್ಬೋದು, ರಿಂಗು ಚೆನ್ನಾಗಿದೆ, ವೈಬ್ರೇಷನ್ನು ಇವಾಗಲೇ ತುಂಬ ಚೆನ್ನಾಗಿ ಮಾಡ್ತಾ ಇದೆ ವೈಬ್ರೇಷನ್. ಇದು ಹೋಗ್ತಾ ಹೋಗ್ತಾ ಇನ್ನೂ ಕಣ್ಣು ತುಂಬ ಚೇಂಜ್ ಆಗುತ್ತೆ. ಫ್ರೆಂಡ್ಸ್, ಇದು ಇನ್ನೊಂದು ಮಕ್ಷಿ ಲೈನು. ಇದು ಬಂದ್ಬಿಟ್ಟು ಮೇಯ್ನು ಚಿಕ್ಕಬಳ್ಳಾಪುರ ಮೂಲ, ಇದಕ್ಕೆ ತುಂಬ ಫೇಮಸ್ ಲೈನ್ ಮಕ್ಷಿಗಳಲ್ಲಿ ಬಂದಿರೋದು. ಇದು ನಾನು ತೋರಿಸ್ತೀನಿ ಇದರಲ್ಲಿ ಏನು ಡಿಫ್ರೆನ್ಸ್ ಬರುತ್ತೆ ಅಂತ. ಈ ಪಟ್ಟನೂ ಸೇಲ್ಗಿದೆ, ಇದು 2:30 ಕಲ್ಲಿ ಪಟ್ಟ. ಅಕ್ಕಿ ಬಿಟ್ಟಿಲ್ಲ, ಓಡಿಸಿಲ್ಲ. 8-9 ಗಂಟೆ ಅಂತೂ ಕಣ್ಣು ಮುಚ್ಕೊಂಡು ಆರಾಮಾಗಿ ಬಿಡ್ಕೊಬೋದು ಮುಂದಿನ ವರ್ಷಕ್ಕೆ. ನೀಟಾಗಿ ಈ ವರ್ಷ ನೀವು ರೆಡಿ ಮಾಡ್ಕೊಂಬಿಟ್ರೆ ರೇಟ್ ಹತ್ತಿಸ್ಕೊಂಡು ಮುಂದಿನ ವರ್ಷಕ್ಕೆ ತುಂಬ ಒಳ್ಳೆ ಅಕ್ಕಿ ಇದು. ಇನ್ನೊಂದು ಫ್ರೆಂಡ್ಸ್, ಇವತ್ತು ಹಾಕಿರೋ ಅಕ್ಕಿಗಳೆಲ್ಲ ಕೊಡ್ತಾರೋ ಕಾರಣ ಬಂದ್ಬಿಟ್ಟು ಎಲ್ಲರಿಗೂ ಸಿಗಲಿ ಅಂದ್ಬಿಟ್ಟು, ನಿಮ್ಗೆ ಏನೇ ಆದದ್ದು ಡೀಟೇಲ್ ಕೇಳ್ಬೇಕಾರೂ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ರೇಟ್ ಏನು ಅಂತ ಕಳಿಸ್ತೀನಿ. ರೇಟಲ್ಲಿ ಏನು ಹೆಚ್ಚು ಕಮ್ಮಿ ಆಗೋಲ್ಲ, ಏನು ರೇಟ್ ಹಾಕಿರ್ತೀನಿ ಅದು ಫಿಕ್ಸೆಡ್ ರೇಟು. ನಿಮ್ಗೆ ಯಾರಿಗಾರು ಇಷ್ಟ ಇದ್ದರೆ ಆರಾಮಾಗಿ ಇಸ್ಕೊಳ್ಳಿ, ಮುಂದಿನ ವರ್ಷಕ್ಕೆ ಎಲ್ಲ ಒಳ್ಳೆ ಅಕ್ಕಿಗಳಿವೆಲ್ಲ. ನೋಡಿ ಫ್ರೆಂಡ್ಸ್, ಇದು ನಮ್ಮದು ಮಕ್ಷಿದು ಇನ್ನೊಂದು ಲೈನು. ನಾನು ಆವಾಗಲೇ ನಿಮ್ಗೆ ಹೇಳ್ದಂಗೆ, ಒಂದು ಲೈನಲ್ಲಿ ಕೆಂಪು ಜಾಸ್ತಿ ಬರುತ್ತೆ, ಒಂದು ಲೈನಲ್ಲಿ ಸಬ್ಜಾ ಟಚ್ ಇರುತ್ತೆ. ಇಲ್ಲಿ ನೋಡ್ಬೋದು ನೀವು,
ಇದು ತುಂಬ ಒಳ್ಳೆ ಲೈನ್ ಇದು. ಈ ಪಟನ್ ಸೇಲ್ಗಿದೆ, ಶೇಪ್ ನೋಡ್ಬೋದು ಒಳ್ಳೆ ಶೇಪಲ್ಲಿದೆ. ಎರಡು ವರ್ಕಲ್ಲಿ ಪಟ್ಟ ಇದೆ. ಅಗ್ಲ ಇದೆ, ಗುಂಡು ತಲೆ, ಮೀಡಿಯಂ ಸೈಜ್ ಚೋನ್ಸ್ ಇದೆ. ಫ್ರೆಂಡ್ಸ್, ಇವಾಗ ಏನು ನಾನು ಮಕ್ಷಿ ತೋರಿಸ್ದೆ ಅದ್ರ ಕಣ್ಣಿದು ಪುತ್ಲಿ ಸುತ್ತಲೂ ನೋಡ್ಬೋದು ಕಪ್ಪು ಇವಾಗಲೇ ಎತ್ಕಾಣ್ತಾ ಇದೆ. ಔಟ್ ರಿಂಗ್ ಬ್ಲ್ಯಾಕು ತುಂಬ ಚೆನ್ನಾಗಿದೆ. ಅಕ್ಕಿ ಕಣ್ಣಲ್ಲಿ ತುಂಬ ವೈಬ್ರೇಷನ್ ಮಾಡುತ್ತೆ. ಪಟ್ಟ ಅಲ್ಲೇ ನೋಡಿ, ಎರಡು ವರ್ಕಲ್ಲಿ ಪಟ್ಟಾಗೇ ಕಣ್ಣು ಇಷ್ಟು ಚೆನ್ನಾಗಿ ಬಂದಿದೆ. ಇನ್ನು ಹೋಗ್ತಾ ಹೋಗ್ತಾ ದೊಡ್ಡಕ್ಕಿ ಆದಮೇಲೆ ಒಡಕಲು ಜಾಸ್ತಿ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ.